ಇಂಡಿಪೆಂಡೆಂಟ್ ಆದ್ರೆ ಹಠಕ್ಕೆ ಬಿದ್ದು ನಾನೇನೋ ದ್ವೇಷ ಸಾಧಿಸ್ಬೇಕು, ಏನೋ ಒಂದು ನಾನೇ ಪ್ರೂವ್ ಮಾಡ್ಕೋಬೇಕು ಅನ್ನೋದಾದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು. ಆದ್ರೆ ಅದರಿಂದ ಪ್ರಯೋಜನ ಯಾರಿಗೆ, ನಷ್ಟ ಯಾರಿಗೆ, ಏನ್ ಸಾಧಿಸ್ಬೋದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಬೇಕು. ನಾವು ಪ್ರಬುದ್ಧತೆಯಿಂದ ನಮ್ಮ ಹೆಜ್ಜೆ ಏನೇ ಇದ್ರು ಈ ಟೈಮಲ್ಲಿ ಹಾಕ್ಬೇಕು. ನಾನು ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ, ನನ್ನ ಸ್ವಾರ್ಥ ನಾನು ನೋಡ್ಕೊಳ್ಳೋದಾದ್ರೆ ಎಷ್ಟೋ ಕ್ಷೇತ್ರದ ನನಗೆ ಅವಕಾಶಗಳು ಸಿಗ್ತಾ ಇತ್ತು. ಈ ಎಲ್ಲಾದ್ರು ನನ್ಗೇನು, ನಾನು ಹಿಂಗಾಗ್ತೇನೆ ಮತ್ತೆ ಸುಲಭವಾಗಿ ಗೆಲ್ಲೋ ಅಂತ ಬಿಜೆಪಿ ಪ್ರಬಲ ಇರುವಂತ ಎಲ್ಲ ಕ್ಷೇತ್ರಗಳು ಎಷ್ಟೊಂದು ನನಗೆ ಅವಕಾಶ ಇತ್ತು, ನನ್ಗೆ ಕೊಡ್ತಾ ಇದ್ರು. ನಾನು ಕೇಳಿದ್ರೆ ನಾನು ಯಾಕೆ ಅದನ್ನು ಬಿಟ್ಟೆ? ಸ್ವಾರ್ಥ ಇದ್ರೆ ನಾನು ಅದನ್ನು ಬಿಡ್ತಾ ಇಲ್ಲ. ಎಲ್ಲರಷ್ಟೇ ನಾನು ರಾಜಕಾರಣಿ, ಒಂದು ಟಿಪಿಕಲ್ ರಾಜಕಾರಣಿ ಆಗಿದ್ರೆ ಆ ಅವಕಾಶವನ್ನು ನಾನು ಒಂದು ಪ್ರೆಸಿಂಗ್ ಆಗಿ ತಗೊಂಡು ತಕ್ಷಣವೇ ಒಪ್ಪಿಕೊಳ್ತಾ ಇದ್ದೆ. ಇವತ್ತಿನ ಕಾಲಕ್ಕೆ ಯಾರಾದರೂ ಬಿಡ್ತಾರ ಅಂತ ಅವಕಾಶಗಳಲ್ಲ, ನೀವೇ ಯಾರಾದರೂ ಬಿಡ್ತಾರ ಅವಕಾಶನ ಯಾರು ಬಿಡೋದಿಲ್ಲ. ಆದ್ರೆ ನನಗೆ ಮಂಡ್ಯ ಬಿಟ್ರೆ ರಾಜಕೀಯ ಬೇಡ, ನಾನು ರಾಜಕೀಯ ಮಾಡೋದಾದ್ರೆ ಮಂಡ್ಯದಲ್ಲಿ ಮಾತ್ರ ಅಂತಾನೆ ನಾನು ನಿಂತ್ಕೊಂಡಿದ್ದೀನಿ. ಏನಕ್ಕೆ ನಿಂತೆ? ಅದು ನನ್ನನ್ನ ನಂಬಿದವರು, ನನ್ನನ್ನ ಬೆಂಬಲಿಸಿದವರು, ಅಂಬರೀಷ್ ಅವರನ್ನ ಪ್ರೀತಿ ಅವರು ಕೊಟ್ಟು ಅಭಿಮಾನಿಗಳು ಈಗಲೂ ಅದೇ ಪ್ರೀತಿಯನ್ನ ಉಳಿಸ್ಕೊಂಡು ಹೋಗ್ತಿದ್ದಾರೆ. ಅವರನ್ನ ಬಿಟ್ಟು ನಾನೆಲ್ಲಾದ್ರೂ ಹೋದ್ರೆ ನಾನು ಈ ಮಣ್ಣಿನ ಸೊಸೆ ಅಂತ ಅನಿಸ್ಕೊಳ್ಳೋಕೆ ನನಗೆ ಅರ್ಹತೆ ಅದನ್ನು ಕಲ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಇನ್ನೊಂದಷ್ಟೇ, ನೀವು ಕಾಂಗ್ರೆಸ್ ಅಂತ ಹೇಳಿದ್ರು, ನೀವು ಬಹುಶಃ ನಿಮಗೆ ಒಳಗಿನ ಮಾತುಗಳು ಅಥವಾ ಏನೇನು ನಡೀಬಹುದು ರಾಜಕಾರಣದಲ್ಲಿ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಾಗೋಕೆ ಸಾಧ್ಯ ಇಲ್ಲ. ನಿನ್ನೆ ಅಷ್ಟೇ ನೀವು ಬಹುಶಃ ಟಿವಿಯಲ್ಲಿ ಒಬ್ಬ ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳಿದ ಮಾತುಗಳನ್ನ ಗಮನಿಸಿದಿರಾ ಅಂತ ಅನ್ಕೊಂಡಿದ್ದೀನಿ. ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದು ಇಲ್ಲ, ನಿನ್ನೇನೂ ಇಲ್ಲ, ನಾಳೆನೂ ಇರಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಕಾಂಗ್ರೆಸ್ ಅತಿ ಸೀನಿಯರ್ ಲೀಡರ್ ಮುಖಂಡ. ಅದು ಯಾರು ಅಂತ ನಾನೇ ಒಬ್ಬ ಇಂಡಿಪೆಂಡೆಂಟ್
ಸಂಸದೆಯಾಗಿದ್ದರೂ 4,000 ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ. ಅಷ್ಟೇ ಅಲ್ಲ, ಅವರು ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ನನ್ನನ್ನು ಕರೆಸಿ ಮಾತಾಡಿ ವಿಷಯವನ್ನ ಅವರು ಕೂಲಂಕುಷವಾಗಿ ನನಗೆ ಅಪ್ರಾಗೋಡ್ ಮಾಡಿ, ನೀವು ನಿಮ್ಮಂತಹ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ, ನೀವು ಬೇರೆ ಯಾವುದೇ ನಿರ್ಧಾರ ತಗೊಳ್ಬೇಕು ಅಂತ ಒಬ್ಬ ದೇಶದ ಪ್ರಧಾನಿ ಸ್ವತಃ ನನಗೆ ಹೇಳ್ತಾರೆ. ಅದು ಗೌರವ ಕೊಡುವಂತೆ, ಅದು ಪಕ್ಷವನ್ನ ಬೆಳೆಸೋ ಒಂದು ನಾಯಕರ ಒಂದು ಗುಣ, ಒಂದು ಲಕ್ಷಣ. ಆದ್ರೆ ಇವತ್ತು ನೀವು ನೋಡ್ತಾ ಇದ್ರೆ ನಮ್ಮ ದೇಶ ಎಲ್ಲಿದೆ, ಎಲ್ಲಿತ್ತು, ಇವಾಗ ಎಲ್ಲಿ ಹೋಗಿದೆ ಅನ್ನೋದು. ಇಡೀ ಜಗತ್ತಲ್ಲೇ ಇಂಡಿಯಾ ಅಂದ್ರೆ ಎಲ್ರೂ ತಿರುಗಿ ನೋಡೋಂಗೆ ಮಾಡಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು. ಅವರು ಯಾವುದೇ ಒಂದು ಹೆಜ್ಜೆ ಹಾಕಿದ್ರು ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ, ಆ ಮಂತ್ರವನ್ನೇ ಹೇಳ್ಕೊಂಡು ಅವ್ರು ಹೋಗ್ತಾರೆ. ವಿರಹ ಅವರು ಯಾವುದು ಸ್ವಾರ್ಥ ರಾಜಕಾರಣ ಮಾಡಿದ್ರವರಲ್ಲ. ಅವ್ರಿಗೇನು ಕುಟುಂಬ ಇದೆಯಾ, ಅವ್ರಿಗೆ ಇನ್ನೇನು ಆಸ್ತಿ ಮಾಡಬೇಕು ಅನ್ನೋ ಆಸೆ ಇದೆಯಾ? ಅವ್ರ ಬಗ್ಗೆ ಅವರು 25 ವರ್ಷಗಳೇನು ಇದ್ದಾರೆ ಅನ್ಸುತ್ತೆ ರಾಜಕೀಯ ಒಂದು ಜೀವನದಲ್ಲಿ? ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಅವ್ರ ಬಗ್ಗೆ ಇದೆಯಾ? ಅಂತವರ ನಾಯಕತ್ವವನ್ನು ನಾವು ಮೆಚ್ಚಬೇಕು. ಆ ನಾಯಕರ ಜೊತೆ ನಾವು ಇದ್ದಾಗ ನಾನು ನನ್ನ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನ ತರಬಹುದು. MP ಇವತ್ತು ಇರ್ತೀನಿ, ನಾಳೆ ಇನ್ನೊಂದಾಗ್ತೀನೇನು, ಇನ್ನೊಂದಾಗ್ಬೋದು. ಆ ಸ್ಥಾನ ಇದ್ದಾಗ ನಾನು ನಮ್ಮ ಜಿಲ್ಲೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಬೆಂಬಲಿಗರ ಜೊತೆ ನಾನು ಇರ್ತೀನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.